ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮತ್ತೆ ಕೋವಿಡ್ ಕೇಸಲ್ಲಿ ಜಾಸ್ತಿ ಆಗಿರೋ ಕಾರಣ ಹೊಸ ವೈರಸ್ ಕೂಡ ಬಂದಿದೆ. ಇದೇ ರೀತಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಬಂದ್ಬಿಟ್ಟು ಕಾಲೇಜ್ ಎರಡು ಕಾಲೇಜ್ಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದೆ. ಯಾವ ಕಾಲೇಜು ಏನಂತ ವಾರ್ನಿಂಗ್ ಕೊಟ್ಟಿದೆ ಮತ್ತು ಏನು ಆ್ಯಕ್ಚುಲಿ ಆಗ್ತಾ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟೊಂದನ್ನು ಲೈಕ್ನೂ ಮಾಡಿ. ಮತ್ತೆ ಮತ್ತೆ ಕೋವಿಡ್ ಕೇಸಸ್ ಜಾಸ್ತಿ ಆಗಿರೋ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಆರೋಗ್ಯ ಇಲಾಖೆ ಒಂದು ಸೂಚನೆ ನೋಡಿದೆ. ಏನಂದರೆ ರಾಜ್ಯದ ಎರಡು ವಿದ್ಯಾಸಂಸ್ಥೆಗೆ ಇಲಾಖೆ ಕಡಕ್ ಎರಡು ಕಾಲೇಜ್ಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಲೇಜಲ್ಲಿ ನೀವು ಕರೆಕ್ಟಾಗಿ ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಮಾಸ್ಕ್ನ ಹಾಕೋಬೇಕು. ಮತ್ತು ಇವೆರಡು ಓಕೆ ಅಂದರೆ ಮೇನ್ ಅಂದ್ಬಿಟ್ಟು ಹೊರ ರಾಜ್ಯ ವಿದ್ಯಾರ್ಥಿಗಳು ಯಾರ್ಯಾರು ಹೊರ ರಾಜ್ಯದಿಂದ ವಿದ್ಯಾರ್ಥಿಗಳು ಬರ್ತಾರೆ ಕೆಲವೊಂದು ಕಾಲೇಜ್ ಹಳೆ ಆ ಕಾಲೇಜವರು ರೂಲ್ಸನ್ನು ಫಾಲೋ ಮಾಡೋದಿಲ್ಲ. ಅವರು ಬೇಕಾಬಿಟ್ಟು ಅವ್ರಿಗೆ ಏನು ಬೇಕಾಗುತ್ತೆ ಅಡ್ಮಿಷನ್ ಹಾಕಬೇಕಾಗಿರುತ್ತೆ, ಜನ ಬೇಕಾಗಿರುತ್ತೆ. ಸುಮ್ಮನೆ ಕರ್ಕೊಳ್ತಾರೆ ಬಿಡ್ತಾರೆ. ಅವ್ರು ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ ಇಲ್ವಾ, ಅವ್ರ ರಿಪೋರ್ಟ್ ಏನಾಗಿದೆ, ಅವ್ರ ಆರೋಗ್ಯ ಸ್ಥಿತಿ ಹೇಗಿದೆ ಅದನ್ನು ನೋಡೋದಿಲ್ಲ, ಕಡಾಚಾರಕ್ಕೆ ಕರ್ಕೊಳ್ತಾರೆ. ಅದಕ್ಕೆ ಎರಡು ವಿದ್ಯಾಸಂಸ್ಥೆಗಳು ಇಲಾಖೆ ಕಡಕ್ ವಾರ್ನಿಂಗ್ ಕೊಟ್ಟಿದೆ. ಒಂದು ಬೆಂಗಳೂರಿನ ಯಾವ ಕಾಲೇಜ್ ಅಂದರೆ ಒಂದು ಬೆಂಗಳೂರಿನ ಬೊಮ್ಮಸಂದ್ರ ದಿ ಇಂಟರ್ನ್ಯಾಷನಲ್ ಬೋರ್ಡಿಂಗ್. ನೋಡಿ, ಬೆಂಗಳೂರಿನ ಬೊಮ್ಮಸಂದ್ರದ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಕಾಲೇಜ್ಗಳಿಗೆ ಕೂಡ ವಾರ್ನಿಂಗ್ ಕೊಟ್ಟಿದೆ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ. ಮತ್ತು ಧಾರವಾಡ ಜಿಲ್ಲೆ STM ಮೆಡಿಕಲ್ ಕಾಲೇಜ್, ಧಾರವಾಡ ಜಿಲ್ಲೆ STM ಮೆಡಿಕಲ್ ಕಾಲೇಜ್ ನಿಮ್ಗೆ ಗೊತ್ತಿರೋ, ಅಲ್ಲಿ ಕೋವಿಡ್ ಕೇಸಸ್ ಭಾರಿ ಹೆಚ್ಚಾಗಿದೆ. ಡಾಕ್ಟರ್ ಸೇರಿಸಿ 300+ ವಿದ್ಯಾರ್ಥಿಗಳಿಗೆ ಪ್ರೆಸೆಂಟ್ ಕೋವಿಡ್ ಪಾಸಿಟಿವ್ ಬಂದಿದೆ. ಇನ್ನೂ 1,000 ವಿದ್ಯಾರ್ಥಿಗಿಂತ ಹೆಚ್ಚು ವಿದ್ಯಾರ್ಥಿಗಳದ್ದು ರಿಪೋರ್ಟ್ ಕೂಡ ಬರಬೇಕಾಗಿದೆ. ಅದಕ್ಕೆ ಧಾರವಾಡ ಇಲ್ಲ STM ಕಾಲೇಜು ಕೂಡ ವಾರ್ನಿಂಗ್ ಕೊಟ್ಟಿದೆ. ಏನಂದರೆ ಕೊರೋನಾ ಮಾರ್ಗಸೂಚಿ ಪಾಲನೆಗೆ ಆರೋಗ್ಯ ಇಲಾಖೆ ಆದೇಶ, ಅಂದರೆ ಆರೋಗ್ಯ ಇಲಾಖೆ ಕೂಡ ಆದೇಶ ಮಾಡಿದೆ. ನೀವು ಕಂಪಲ್ಸರಿ ಕೊರೋನಾ ರೂಲ್ಸ್ನ ಫಾಲೋ ಮಾಡಬೇಕು, ಕೊರೋನಾದು ರೂಲ್ಸನ್ನು ರೆಗ್ಯುಲೇಷನ್ಸ್ ಕಂಪಲ್ಸರಿ ನೀವು ಫಾಲೋ ಮಾಡಬೇಕು ಅಂತ ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ನಂತರ ಬಂದುಬಿಟ್ಟು ಶಾಲೆಯಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಮಾಡಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ತಪಾಸಣೆ ಮಾಡಬೇಕು, ತಪಾಸಣೆ ಮಾಡಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಸ್ಯಾನಿಟೈಸೇಷನ್ ಎಲ್ಲ ಮಾಡಿಸಿ ವಿದ್ಯಾರ್ಥಿಗಳಿಗೆ ಚೆಕಪ್ ಮಾಡಿಸ್ಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು. ಮತ್ತು 24 ಗಂಟೆ ಕೂಡ ಮೆಡಿಕಲ್ ಆಫೀಸರ್ ಒಬ್ಬರು ಇರಬೇಕು, ಮತ್ತು ಸ್ಟಾಫ್ ನರ್ಸ್ ಕೂಡ ಇರಬೇಕು, ಮತ್ತು ಮೆಡಿಕಲ್ ಆಫೀಸರ್ ಕೂಡ ಇರಬೇಕು, ನೋಡ್ಕೋಬೇಕು ವಿದ್ಯಾರ್ಥಿಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇದು ಇವತ್ತಿನ ಅಪ್ಡೇಟ್ಸು. ಇದೇ ಥರ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.